ಎಲಿಜಬೆತ್ ರಾಣಿಯ ನಿಧನದ ಹಿನ್ನೆಲೆಯಲ್ಲಿ ಇವತ್ತು ಅಧಿಕೃತವಾಗಿ ಮೂರನೇ ಚಾರ್ಲ್ಸ್ ಅವರನ್ನ ರಾಜನಾಗಿ ಘೋಷಣೆ ಮಾಡಲಾಯಿತು. ಅದರ ಸಂಬಂಧಿತ ಸಮಿತಿ ತನ್ನ ಎಲ್ಲ ಪ್ರಕ್ರಿಯೆಗಳನ್ನು ಪೂರೈಸಿದ ಪರಿಣಾಮವಾಗಿ ಇದು ಮೊದಲನೆಯ ಬಾರಿಗೆ ಈ ಎಲ್ಲ ಪ್ರಕ್ರಿಯೆಗಳನ್ನು ಜನರಿಗೆ ಟಿ ವಿಗಳಲ್ಲಿ ಅಥವಾ ಇನ್ನೊಂದು ಬೇರೆ ಬೇರೆ ಇದರಲ್ಲಿ ಲೈವ್ ತೋರಿಸೋ ಜಾಗ ಕೊಟ್ಟರು. ಇಷ್ಟು ವರ್ಷಗಳ ಬ್ರಿಟಿಷ್ ಸಾಮ್ರಾಜ್ಯದ ಇತಿಹಾಸದಲ್ಲಿ ಈ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಕೇಳಿದ್ರು ಹೀಗೆ ನಡೆಯುತ್ತೆ ಅಂತ, ಬಟ್ ಹಿಂಗೇನು ಕಾಣಿಸಿರಲಿಲ್ಲ ಯಾರಿಗೂ. ಅದನ್ನು ಮೊದಲ ಬಾರಿಗೆ ತೋರಿಸಿದ್ರು. ಒಟ್ಟಲ್ಲಿ ಇವತ್ತು ಅವ್ರದ್ದು ರಾಜ ಆದರು. ಎಸ್, ಇನ್ನು ಮಂತ್ರಿ ಡೆವಲಪರ್ ಸಿ ಎಂ ಡಿ ಸುಶೀಲ್ ಮಂತ್ರಿ ಮತ್ತು ಪುತ್ರ ಪ್ರತೀಕ್ ಮಂತ್ರಿಯನ್ನು ಸಿ ಐ ಡಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಕಾರಣ ಸೈಟ್ ಮತ್ತು ಫ್ಲಾಟ್ ನೀಡೋದಾಗಿ ಹೂಡಿಕೆದಾರರಿಂದ ಹಣ ಪಡೆದು ವಂಚನೆ ಮಾಡಿದ ಆರೋಪ ಇತ್ತು ಅವ್ರ ಮೇಲೆ. ಸೊ ಹಾಗಾಗಿ ಅವ್ರನ್ನ ಬಂಧಿಸಿದ್ರು. ಇವತ್ತು ಕೋರ್ಟ್ ಸೆಪ್ಟೆಂಬರ್ 12ನೇ ತಾರೀಕು ತನಕ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಮೈಸೂರಿನ ಆರ್ ಬಿ ಐ ಬಡಾವಣೆಯಲ್ಲೆಲ್ಲ ಕಾಣಿಸ್ಕೊಂಡಿಲ್ಲ ಚಿರತೆ, ಅದೆಲ್ಲ ಮರದ ಮೇಲೆ ಕೂತಿದೆ ಅಂತ ನಾಯಿ ಬಗಳಕ್ಕೆ ಹೋದ್ರೆ ನಾಯಿ ಮೇಲೆ ಹಾರ್ಬಿಟ್ಟು ಅದು ಅಟ್ಟಾಡಿಸ್ಬಿಟ್ಟಿದೆ ಅಂತ ನಾಯಿನೆಲ್ಲ ಚಿರತೆ. ಸರಿ, ಈಗೆಲ್ಲ ದಿಕ್ಕಾಪಾಲ ಓಡೋಗ್ಬಿಟ್ಟಿದ್ದಾರೆ, ಎಲ್ಲ ಮೊಬೈಲಲ್ಲಿ ಹಿಡಿದಿದ್ದಾರೆ. ಈಗ ಜನದ ಪ್ರಕಾರ ಒಂದು 5 ಚಿರತೆ ಇದೆ ಅಂತಿದಾರಂತೆ. ಅದನ್ನೆಲ್ಲ ಹಿಡಿಯೋಕ್ಕೆ ಬೋನ್ ಎಲ್ಲ ಇಟ್ಟಿದ್ದಾರೆ ಈಗ, ಬಟ್ ಅವಿನ್ನೂ ಸಿಕ್ಕಿಲ್ಲ. ನೋಡೋಣ ಏನೇನಾಗತ್ತೋ ಏನೋ. ಈ ಬೆಳಗಾವಿನಲ್ಲಿ ಆದಂಗೆ ಆಟ ಆಗ್ಬಿಟ್ರೆ ಕಷ್ಟ. ಇನ್ನು ಬೆಂಗಳೂರಿನ ಮೈಸೂರಿನ ಶಕ್ತಿಧಾಮಕ್ಕೆ ತಮಿಳು ನಟ ವಿಶಾಲ್ ಅವರು ಇವತ್ತು ಭೇಟಿ ಕೊಟ್ಟಿದ್ದರು. ಈ ಸಂದರ್ಭದಲ್ಲಿ ನಾನು ಶಕ್ತಿಧಾಮದ ಸ್ವಯಂ ಸೇವಕನಾಗಿರ್ತೀನಿ, ಅದಕ್ಕೆ ಅವಕಾಶ ಕೊಡಬೇಕು ಅಂತ ರಾಜ್ ಕುಟುಂಬದ ಅವ್ರನ್ನ ಕೇಳ್ಕೊಂಡಿದ್ದಾರೆ. ನನಗೆ ದೇವಸ್ಥಾನದ ಅನುಭವ ಕೊಡ್ತೋ ಇದು, ಮಕ್ಕಳಿಗೆ ಉಜ್ವಲ ಭವಿಷ್ಯ ಇದೆ ಅಂತೆಲ್ಲ ಮಾತನಾಡಿದ್ದಾರೆ ವಿಶಾಲ್. ನಾನು ಆಲ್ರೆಡಿ ಒಂದು ಸಾರಿ ಹೇಳಿದ್ದೆ, ಅಗೇನ್ ಐ ಆಮ್ ಸೇಯಿಂಗ್ ಐ ವಿಲ್ ಬಿ ದ ವಾಲಂಟಿಯರ್, ಪ್ಲೀಸ್ ಎಕ್ಸೆಪ್ಟ್ ಮೀ ಫ್ರಮ್ ದ ರಾಜ್ಕುಮಾರ್ ಫ್ಯಾಮಿಲಿ. ಶಕ್ತಿಧಾಮಕ್ಕೆ ವಚ್ಚಿಂದ ಅಂತೆ ಒಂದು ಗುಡಿಲೋ ಒಂದು ದೇವುಡು ಉಂಟಾಡು. ಚಾಮರಾಜಪೇಟೆಯಲ್ಲಿ ನಡೆದಂಥ ಗಣೇಶೋತ್ಸವ ಮುಗಿದಿದೆ. ಸಿರ್ಸಿ ಸರ್ಕಲ್ವರೆಗೆ ಬೃಹತ್ ಮೆರವಣಿಗೆ ಮಾಡಿ ಕ್ಲೋಸ್ ಮಾಡಿದ್ದಾರೆ. ಎಲ್ಲಾನು ಮೆರವಣಿಗೆಯಲ್ಲಿ ಸಾವರ್ಕರು ಮೃತ ಹಿಂದೂ ಕಾರ್ಯಕರ್ತರ ಫೋಟೋ ಎಲ್ಲ ಇಟ್ಕೊಂಡಿದ್ದಾರೆ. ಕೆ ಆರ್ ಮಾರ್ಕೆಟ್ ಬಸೀದಿ ಬಳಿ ಬಂದಾಗ ಜೋರಾಗಿ ಘೋಷಣೆ ಹಾಕಿದ್ದಾರೆ, ಅದು ಮಾಮೂಲು. ಅದು ಪೊಲೀಸರು ಬಿಗಿ ಭದ್ರತೆ ಬಂದೋಬಸ್ತ್ ಮಾಡಿದ್ದಾರೆ. ಅದೇ ರೀತಿ ಬೆಳಗಾವಿಯಲ್ಲಿದ್ದ ಎಲ್ಲ ಗಣೇಶಗಳಿಗೂ ವಿಸರ್ಜನೆ ಮಾಡಿದ್ದಾರೆ.